ಜುಲೈ ಒಂದರಿಂದ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಯೂಟ್ಯೂಬ್ನಲ್ಲಿ ಇರೋಲ್ಲ, ಆದರೆ ಯಾವುದೇ ಶುಲ್ಕವಿಲ್ಲದೆ ಸನ್ ನೆಕ್ಸ್ಟ್ ಆ್ಯಪ್ನಲ್ಲಿ ವೀಕ್ಷಿಸಬಹುದು. ಹಲೋ ಕಲ್ಕಿ, ಹೇಳಿ ಸರ್. ಪಾರ್ಟಿಯಿಂದ ಇವಾಗಷ್ಟೇ ಫೋನ್ ಬಂತು, ಅವನಿಗೆ ನಾಳೆ ಬೆಳಗ್ಗೆನೇ ಪಾರ್ಸಲ್ ಬೇಕಂತೆ. ನೀನು ರೆಡಿಯಾಗಿರು, ಎಲ್ಲಿಗೆ ತಲುಪಿಸ್ಬೇಕು ಅಂತ ನಾನು ನಿನಗೆ ಹೇಳ್ತೀನಿ. ಸರಿ ಸರ್, ಆಯಿತು, ರೆಡಿಯಾಗಿರ್ತೀನಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೀನು ಯಾವಾಗಲೂ ಹೋಗೋ ಹಾಗೆ ಫುಡ್ ಡೆಲಿವರಿ ಬ್ಯಾಗಲ್ಲಿ ಇದನ್ನು ತಗೊಂಡೋಗ್ಬೇಡ. ಯಾಕೆ ಸರ್? ಹೇಳೋದನ್ನ ಕೇಳು ಕಲ್ಕಿ, ಇದು ತುಂಬ ಕಾಸ್ಟ್ಲಿ ಪಾರ್ಸಲ್. ನೀನು ಡೆಲಿವರಿ ಬ್ಯಾಗಲ್ಲಿ ತೊಗೊಂಡೋದ್ರೆ ಎಲ್ಲಾದರೂ ಮಿಸ್ ಆಗುತ್ತೇನೋ ಅನ್ನೋ ಭಯ ನನಗೆ. ಆಮೇಲೆ ನನಗೆ ತುಂಬ ಲಾಸ್ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಚಿಕ್ಕ ಬ್ಯಾಗಲ್ಲಿ ಇದನ್ನ ತಗೊಂಡೋಗಿ ಕೊಡು. ಸರಿ ಸರ್, ನೀವು ಹೇಳ್ದಾಗೆ ಮಾಡ್ತೀನಿ. ಸರಿ ಕಲ್ಕಿ. ಯಾಕೆ ಇವರು ಬೇರೆ ಬ್ಯಾಗಲ್ಲಿ ತಗೊಂಡೋಗು ಅಂತ ಹೇಳ್ತಿದ್ದಾರೆ? ಅಂಥದ್ದು ಏನಿದೆ ಅದರಲ್ಲಿ? ಮಾಡಿದ್ದೀರಾ ರೀ? ನಿಮ್ಮನೇರೆ ಕೇಳ್ತಿರೋದು ಏನು ಯೋಚನೆ ಮಾಡ್ತಿದ್ದೀರಾ? ಏನ್ರಿ, ಒಂದು ಆರ್ ಸಿ ಕಾರ್ಡ್ ಇಟ್ಕೊಂಡಿದ್ದೀರಾ, ಒಂದು ಎಮಿಷನ್ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀರಾ ಇನ್ಶೂರೆನ್ಸ್ ಅಲ್ಲಿ? ಇಲ್ಲ ಸರ್, ಅದು ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಹಲೋ, ನಿಮಗಿವಾಗ ನಾನು ಯಾಕೆ ಫೋನ್ ಮಾಡಿದೆ ಅಂದರೆ, ನಿಮಗೆ ಪ್ರಮೋಷನ್ ಬರೋ ಹಾಗೆ ಒಂದು ಕೆಲಸ ಕೊಡೋಣ ಅಂತ. ಏನು ಹೇಳ್ತಾ ಇದ್ದೀರಾ ಸರ್? ನೀವು ಇವಾಗ ಎಲ್ಲಿದ್ದೀರಾ, ಮನೆಯಲ್ಲೋ ಡ್ಯೂಟಿ ಮೇಲೋ? ಡ್ಯೂಟಿಲಿ ಇದ್ದೀನಿ ಸರ್, ರೌಂಡ್ಸಲ್ಲಿ ಇದ್ದೀನಿ ಸರ್. ಏನೋ ಪ್ರಮೋಷನ್ ಅಂತ ಹೇಳಿದ್ರಲ್ಲ, ಏನ್ ವಿಷಯ ಸರ್? ನನ್ನ ತಮ್ಮನ ಮಗ ಕಲ್ಕಿ ನಿಮಗೆ ಗೊತ್ತು ತಾನೆ? ಯಾರು ಆ ಫುಡ್ ಡೆಲಿವರಿ ಮಾಡ್ತಾನಲ್ಲ, ಅವನಾ ಸರ್? ಹೌದು ಅವನೇ. ಅವನೀಗ ದುಡ್ಡುಗೋಸ್ಕರ ಒಂದು ತಪ್ಪು ದಾರಿ ತುಳಿದಿದ್ದಾನೆ. ಏನ್ ಹೇಳ್ತಾ ಇದ್ದೀರಾ ಸರ್? ನಿಜ ನಿಜ, ಅವನು ಫುಡ್ ಡೆಲಿವರಿ ಮಾಡ್ತೀನಿ ಅಂತ ಹೇಳ್ಕೊಂಡು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾನೆ. ಅವನು ನನ್ನ ತಮ್ಮನ ಮಗ ಆದರೂ ಅಷ್ಟೇ, ಬೇರೆ ಯಾರೋ ಆಗಿದ್ರೂ ಅಷ್ಟೇ, ದೇಶದ್ರೋಹದ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅದನ್ನ ನೋಡಿಕೊಂಡು ನನ್ನಿಂದ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ತುಂಬ ಮರ್ಯಾದೆಯಿಂದ ಇರೋ ನಮ್ಮ ಕುಟುಂಬದಲ್ಲಿ ಇಂಥ ಒಬ್ಬ ಕ್ರಿಮಿನಲ್ ಇದ್ದಾನೆ ಅಂತ ಗೊತ್ತಾದಾಗ್ಲಿಂದ ನನ್ನ ರಕ್ತ ಕುದಿತಾ ಇದೆ. ಇದೆಲ್ಲ ಗೊತ್ತಾದ ಮೇಲೆ ನಾನು ಅವನಿಗೆ ಬುದ್ಧಿ ಹೇಳೋ ಪ್ರಯತ್ನನ ಮಾಡಿದೆ. ಆದರೆ ಅವನು ನೀವು ನಿಮ್ಮ ಕೆಲಸ ನೋಡ್ಕೊಂಡು ಹೋಗಿ ಅಂತ ನನಗೆ ಬಾಯಿಗೆ ಬಂದ ಹಾಗೆ ಬೈದ್ಬಿಟ್ಟ. ಈಗಲೂ ಅವನ ಫುಡ್ ಡೆಲಿವರಿ ಬ್ಯಾಗ್ನಲ್ಲಿ ಡ್ರಗ್ಸ್ ಇದೆ. ಏನು ಮಾಡೋದು ಅಂತ ಗೊತ್ತಾಗದೆ ನಾನು ನಿಮಗೆ ಫೋನ್ ಮಾಡಿದೆ ಸರ್.
ಇಂಥವರೆಲ್ಲ ಅಡ್ವೈಸ್ ಮಾಡಿದ್ರೆ ಮಾತು ಕೇಳಲ್ಲ ಸರ್. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ನಮ್ಮ ಭಾಷೆಯಲ್ಲಿ ಬೆಂಡೆತ್ತಬೇಕು ಸರ್. ನೀವು ಅವನ ಮನೆ ಅಡ್ರೆಸ್ ಕೊಡಿ ಸರ್, ನಾವು ಇವಾಗಲೇ ಹೋಗ್ತೀವಿ. ಹಾಂ ತಗೊಳ್ಳಿ. ಇದನ್ನೆಲ್ಲ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಪಾಪ ಇನ್ನೂ ಎಷ್ಟು ದಿವಸ ಅಂತ ನೀವು ಅದೇ ಪೋಸ್ಟಲ್ಲಿ ಇರ್ತೀರಾ? ನಿಮಗೆ ಪ್ರಮೋಷನ್ ಬರಲಿ ಅಂತ ಹೇಳಿದೆ ಅಷ್ಟೆ. ಥ್ಯಾಂಕ್ ಯು ಸರ್. ಪ್ರಮೋಷನ್ಗೋಸ್ಕರ ಮಾಡದೆ ಇದ್ರೂ ಕಾನೂನು ಬಾಹಿರವಾಗಿ ನಡೀತಾ ಇರೋ ಚಟುವಟಿಕೆಗಳು ಕಂಡು ಬಂದರೆ ಆಕ್ಷನ್ ತಗೋಬೇಕಾಗಿರೋದು ನಮ್ಮ ಕರ್ತವ್ಯ ಸರ್. ಆಮೇಲೆ ಇನ್ನೊಂದು ವಿಷಯ, ಆ ಕಲ್ಕಿ ಸ್ವಲ್ಪ ರೌಡಿ ಥರ, ಮುಂಗೋಪ ಜಾಸ್ತಿ. ಈ ವಿಷಯನ ನಾನು ನಿಮಗೆ ತಿಳಿಸ್ದೆ ಅಂತ ಗೊತ್ತಾದರೆ ಜನಗಳನ್ನ ಬಿಟ್ಟು ಏನಾದರೂ ಒಂದು ಮಾಡಿಬಿಡ್ತಾನೆ. ನನಗೆ ಅವ್ರ ಬಗ್ಗೆ ಎಲ್ಲ ಏನೂ ಭಯ ಇಲ್ಲ, ಆದರೆ ನನ್ನನ್ನು ನಂಬಿಕೊಂಡು ಒಂದು ಕುಟುಂಬ ಇದೆಯಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅರ್ಥ ಆಯಿತು ಸರ್, ಆದರೆ ಹಾಗೆಲ್ಲ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಡ್ರಗ್ಸ್ ಕೇಸಲ್ಲಿ ಒಂದ್ಸಲ ಒಳಗಡೆ ಹೋದರೆ ಜೀವನ ಪೂರ್ತಿ ಜೈಲಲ್ಲೇ ಕುಳಿಬೇಕಾಗುತ್ತೆ. ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮ ಬಗ್ಗೆ ಎಲ್ಲೂ ಹೇಳಲ್ಲ ಸರ್. ನಾನೀಗಲೇ ನಮ್ಮ ದೊಡ್ಡ ಸಾಹೇಬ್ರ ಜೊತೆ ಅವ್ರ ಮನೆಗೆ ಹೋಗ್ತೀನಿ ಸರ್. ಹಾಂ ಹಾಂ, ಬೇಗ ಬೇಗ ಹೋಗಿ. ಸರ್, ಯಾರೋ ಒಬ್ಬ ಹುಡುಗ ಫುಡ್ ಡೆಲಿವರಿ ಮಾಡೋನು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ ಸರ್. ನಾವು ಇವಾಗಲೇ ಅಲ್ಲಿಗೆ ಹೋದರೆ ಅವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೋದು ಸರ್. ಹೌದಾ, ಈಗಲೇ ಹೊರಡೋಣ, ಬನ್ನಿ ತೆಗೀರಿ ಗಾಡಿ. ರೇ ಪೇಸೆ ಬನ್ರಿ. ರಾಧಿಕಾ, ನಮ್ಮ ಮನೆಗೆ ಬಂದು ದುರಹಂಕಾರದಿಂದ ಮಾತಾಡಿದೆ ಅಲ್ವಾ? ಇವತ್ತು ನಿನ್ನ ಕತೆ ಮುಗೀತು. ಅಣ್ಣ, ನಾವೆಲ್ಲ ಈಗಷ್ಟೇ ಸ್ವಲ್ಪ ಸ್ವಲ್ಪ ಬೆಳೀತಿದ್ದೀವಿ. ಕಲ್ಕಿ ಆಸೆ ಪಟ್ಟ ಹಾಗೆ ಅವನು ಪೊಲೀಸ್ ಆಫೀಸರ್ ಆಗ್ಬೇಕು, ರಮ್ಯಾ ಡಾಕ್ಟರ್ ಆಗ್ಬೇಕು. ಇದೆಲ್ಲ ನೆರವೇರಿದ್ಮೇಲೆ ಮರು ಕ್ಷಣನೇ ನಾನು ಉಪ್ಪಿರು ಊಟ ಮಾಡ್ತೀನಿ. ನೀನೇನ್ ತಲೆ ಕೆಡಿಸ್ಕೋಬೇಡ, ಇದೆಲ್ಲ ಆದಷ್ಟು ಬೇಗ ನೆರವೇರುತ್ತೆ. ಅಲ್ಲ ರಾಧಿಕಾ, ಯಾಕೆ ಹೀಗ್ ವಾದ ಮಾಡ್ತಿದ್ಯಾ? ಅಮ್ಮ, ಇದನ್ ವಾದ ಅಂತ ಯಾಕೆ ಅನ್ಕೋತ್ಯಾ? ನನ್ ಗುರಿ ಅಂತ ತಿಳ್ಕೋ. ಕೊಡು ಕೂತ್ಕೋ. ಇವನೇ ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾನೆ? ಏ ಕಲ್ಕಿ, ಎಲ್ಲಿ ಹೋಗ್ತಿದ್ಯಾ? ಅಕ್ಕ, ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ಮಾತಾಡ್ಕೊಂಡ್ಬರ್ತೀನಿ.